ಕಳೆದ ಬಾರಿಯೂ ಆ ಥರದ ಯಾವುದೇ ರೀತಿ ಹೊಂದಾಣಿಕೆ ಮಾಡ್ಕೊಂಡಿರಲಿಲ್ಲ. ಈ ಸಲೂ ಹೊಂದಾಣಿಕೆ ಪ್ರಶ್ನೆಯೇ ಇಲ್ಲ. ಸಿ ಪಿ ಯೋಗೇಶ್ವರರು ವಿರುದ್ಧ ಜೆ ಕುಮಾರಸ್ವಾಮಿ ಸ್ಪರ್ಧೆ ಮಾಡಿದ್ವಿ. ನಾವು ಸಿ ಪಿ ಯೋಗೇಶ್ವರರವ್ರನ್ನೇ ನಮ್ಮ ಅಭ್ಯರ್ಥಿ ಮಾಡಿದ್ವಿ. ಹೊಂದಾಣಿಕೆ ಬಂದಿದ್ರೆ ಅವರಿಬ್ಬರು ಸ್ಪರ್ಧೆ ಮಾಡೋ ಪ್ರಶ್ನೆನೇ ಬರ್ತಿರಲಿಲ್ಲ. ಚಿಕ್ಕಮಗಳೂರಿನಲ್ಲಿ ಹರೀಶ್ ಅವರು ಬಿ ಎಚ್ ಹರೀಶ್ ಅವರು ನನ್ನ ವಿರುದ್ಧ ಸ್ಪರ್ಧೆ ಮಾಡಿದ್ರು. ಹೊಂದಾಣಿಕೆ ಮಾಡ್ಕೊಂಡಿದ್ರೆ ನಮ್ಮ ವಿರುದ್ಧ ಅವ್ರು ಸ್ಪರ್ಧೆ ಮಾಡೋ ಪ್ರಶ್ನೆನೇ ಬರ್ತಿರಲಿಲ್ಲ. ಅವರು 37,000 ಓಟ್ ತಗೊಂಡಿದ್ರಲ್ಲ, ಹೊಂದಾಣಿಕೆ ಮಾಡ್ಕೊಂಡಿದ್ರೆ 37,000 ಓಟ್ ಅವರೇ ಹಾಕ್ತಾರೆ, ಜನ ಹಾಕ್ತಿದ್ರು. ಮತ್ತೆ ಯಾವತ್ತಿಗೂ ಹೊಂದಾಣಿಕೆ ಪ್ರಶ್ನೆ ಇಲ್ಲ, ಹೊಂದಾಣಿಕೆ ಮಾಡ್ಕೊಳ್ಳೋದು ಇಲ್ಲ, ಸ್ವತಂತ್ರವಾಗಿ ಸ್ಪರ್ಧೆ ಮಾಡುತ್ತೆ. ನಮ್ಮ ಅಮಿಷ್ ಅವರೇ ಹೇಳಿದ್ದಾರೆ, ನಮ್ಮ ಮೊದಲ ರಾಜಕೀಯ ವಿರೋಧಿ ಜೆ ಡಿ ಎಸ್ ಅಂತ ಹೇಳಿದ್ದಾರೆ. ಇನ್ನೇನು ಬೇಕು ಈಗ? ಅದನ್ನು ಪಾರ್ಲಿಮೆಂಟ್ರಿ ಬೋರ್ಡ್ ತಯಾರು ಸಿದ್ಧ ಮಾಡುತ್ತೆ. ನಾವು ಯಾರ ವಿರುದ್ಧ ಅಂತಿಲ್ಲ, ನಾವು ಬಿ ಜೆ ಪಿ ಪರ. ಬಿ ಜೆ ಪಿ ನಮ್ಮದೊಂದು ವೈಚಾರಿಕ ರಾಜಕೀಯ ಪಕ್ಷ, ನಮ್ಮ ಪಕ್ಷದ ವಿಚಾರವನ್ನು ಬೆಳೆಸೋದಷ್ಟೇ ನಮ್ಮ ಗುರಿ. ಯಾರ ವಿರುದ್ಧ ಅನ್ನುವಂಥ ನಕಾರಾತ್ಮಕ ರಾಜಕಾರಣ ಮಾಡಲ್ಲ ನಮ್ಮ. ಸಕಾರಾತ್ಮಕ ರಾಜಕಾರಣ ಪಕ್ಷನ ಬೆಳೆಸೋದು. ಕಳೆದ ಬಾರಿಯೂ ಆ ಥರದ ಯಾವುದೇ ರೀತಿ ಹೊಂದಾಣಿಕೆ ಮಾಡ್ಕೊಂಡಿರಲಿಲ್ಲ, ಈ ಸಲೂ ಹೊಂದಾಣಿಕೆ ಪ್ರಶ್ನೆ. ಫ್ರೀಡಮ್ ಆಪಲ್ ಕಲ್ತು ಹಾರ್ಡ್ವೇರ್ ಶಾಪ್ ಮಾಡಿದ್ದೀರಾ? ಹಾಗಾದ್ರೆ ನಿಮ್ಮ ಪ್ರಾಡಕ್ಟ್ ಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ. ಸಿ ಪಿ ಯೋಗೇಶ್ವರರು ವಿರುದ್ಧ ಜೆ ಕುಮಾರಸ್ವಾಮಿ ಸ್ಪರ್ಧೆ ಮಾಡಿದ್ವಿ. ನಾವು ಸಿ ಪಿ ಯೋಗೇಶ್ವರರವ್ರನ್ನೇ ನಮ್ಮ ಅಭ್ಯರ್ಥಿ ಮಾಡಿದ್ವಿ. ಹೊಂದಾಣಿಕೆ ಬಂದಿದ್ರೆ ಅವರಿಬ್ಬರು ಸ್ಪರ್ಧೆ ಮಾಡೋ ಪ್ರಶ್ನೆನೇ ಬರ್ತಿರಲಿಲ್ಲ. ಚಿಕ್ಕಮಗಳೂರಿನಲ್ಲಿ ಹರೀಶ್ ಅವರು ಬಿ ಎಚ್ ಹರೀಶ್ ಅವರು ನನ್ನ ವಿರುದ್ಧ ಸ್ಪರ್ಧೆ ಮಾಡಿದ್ರು. ಹೊಂದಾಣಿಕೆ ಮಾಡ್ಕೊಂಡಿದ್ರೆ ನಮ್ಮ ವಿರುದ್ಧ ಅವ್ರು ಸ್ಪರ್ಧೆ ಮಾಡೋ ಪ್ರಶ್ನೆನೇ ಬರ್ತಿರಲಿಲ್ಲ. ಅವರು 37,000 ಓಟ್ ತಗೊಂಡಿದ್ರಲ್ಲ, ಹೊಂದಾಣಿಕೆ ಮಾಡ್ಕೊಂಡಿದ್ರೆ 37,000 ಓಟ್ ಅವರೇ ಹಾಕ್ತಾರೆ, ಜನ ಹಾಕ್ತಿದ್ರು. ಮತ್ತೆ ಯಾವತ್ತಿಗೂ ಹೊಂದಾಣಿಕೆ ಪ್ರಶ್ನೆ ಇಲ್ಲ, ಹೊಂದಾಣಿಕೆ ಮಾಡ್ಕೊಳ್ಳೋದು ಇಲ್ಲ, ಸ್ವತಂತ್ರವಾಗಿ ಸ್ಪರ್ಧೆ ಮಾಡುತ್ತೆ. ನಮ್ಮ ಅಮಿಷ್ ಅವರೇ ಹೇಳಿದ್ದಾರೆ, ನಮ್ಮ ಮೊದಲ ರಾಜಕೀಯ ವಿರೋಧಿ ಜೆ ಡಿ ಎಸ್ ಅಂತ ಹೇಳಿದ್ದಾರೆ. ಇನ್ನೇನು ಬೇಕು ಈಗ? ಅದನ್ನು ಪಾರ್ಲಿಮೆಂಟ್ರಿ ಬೋರ್ಡ್ ತಯಾರು ಸಿದ್ಧ ಮಾಡುತ್ತೆ. ನಾವು ಯಾರ ವಿರುದ್ಧ ಅಂತಿಲ್ಲ, ನಾವು ಬಿ ಜೆ ಪಿ ಪರ. ಬಿ ಜೆ ಪಿ ನಮ್ಮದೊಂದು ವೈಚಾರಿಕ ರಾಜಕೀಯ ಪಕ್ಷ, ನಮ್ಮ ಪಕ್ಷದ ವಿಚಾರವನ್ನು ಬೆಳೆಸೋದಷ್ಟೇ ನಮ್ಮ ಗುರಿ. ಯಾರ ವಿರುದ್ಧ ಅನ್ನುವಂಥ ನಕಾರಾತ್ಮಕ ರಾಜಕಾರಣ ಮಾಡಲ್ಲ ನಮ್ಮ. ಸಕಾರಾತ್ಮಕ ರಾಜಕಾರಣ ಪಕ್ಷನ ಬೆಳೆಸೋದು. ಫ್ರೀಡಮ್ ಆಪಲ್ ಕಲ್ತು ಹಾರ್ಡ್ವೇರ್ ಶಾಪ್ ಮಾಡಿದ್ದೀರಾ? ಹಾಗಾದ್ರೆ ನಿಮ್ಮ ಪ್ರಾಡಕ್ಟ್ ಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ.